ಎಸ್, ಸ್ವಲ್ಪ ಹಿಂದಕ್ಕೆ ಬರ್ತೀನಿ. ನೀವು ಬಿಗ್ ಬಾಸ್ ಮನೇಲಿ ಹೇಳಿದ್ರಿ ಚಿಕ್ಕ ವಯಸ್ಸಲ್ಲಿ ನಮಗೆ ಚಾಕ್ಲೇಟ್ ಬೇಕು, ಪೆನ್ ಬೇಕು, ಬುಕ್ ಬೇಕು ಅಂತ ಕೇಳೋದು ಸಹಜ. ನೀವು ಚಿಕ್ಕ ವಯಸ್ಸಲ್ಲೇ ಆಸ್ತಿ ಬೇಕು ಅಂತ ಕೇಳಿದ್ರಿ, ಅಂದರೆ ನೀವು ಹೇಳಿದ್ರಿ ಕೂಡ ಅದನ್ನ. ಸೊ ಹೇ, ಆವತ್ತಿನ ಆ ಸಿಚುವೇಶನ್ ಹೇಗಿತ್ತು, ಪಪ್ಪ ಹೆಂಗೆ ಕ್ಲಾಸ್ ತಗೊಂಡಿದ್ರು ಅಂತ? ಕ್ಲಾಸ್ ಏನಿಲ್ಲ ಮೇಡಮ್, ಅವ್ರು ಯಾವಾಗ ನಮ್ಮ ಮನೆ ಬಿಟ್ಟು ಹೋಗ್ತೀನಿ ಅಂದರೆ ಹೆಂಗೋ ಒಂದು 15 ದಿವಸ ಆಚೆ ಇರಲಿ ನನ್ನ ಮಗ ಅನ್ನೋ ಕಾರಣಕ್ಕೋಸ್ಕರನಾದರೂ ಏನಾದರೂ ಒಂದು ಮಾರ್ಬಿಟ್ಟಾದರೂ ಕೊಟ್ಬಿಡೋರು ನನಗೆ. ಅದು ನನಗೊಂಥರ ಪ್ಯಾಷನ್ ಆಗಿಬಿಟ್ಟಿತ್ತು. ಯಾವಾಗ ನನಗೆ ಟ್ರಿಪ್ ಹೋಗೋಕ್ಕೆ ಮತ್ತು ಟ್ರಿಪ್ ಹೋಗೋಕ್ಕೆ ದುಡ್ಡೇ ಕೊಡಲ್ವೋ, ಇಲ್ಲ ಯಾವಾಗ ತುಂಬ ಬೋರ್ ಹೊಡೆದ್ಬಿಡುತ್ತೋ ನನಗೆ ಲೈಫು, ಓ ಮನೇಲಿ ಕೂತ್ರೆ ಆಗಲ್ಲ ನಾನು ಎಲ್ಲಾದರೂ ಹೋಗಬೇಕು ಅನಿಸುತ್ತೋ, ಆವಾಗ ಫಸ್ಟು ದುಡ್ಡು ಕೇಳ್ತಿದ್ದೆ. ಅದಿಲ್ಲ ಅಂದರೆ ನೆಕ್ಸ್ಟು ನಮ್ಮ ಹತ್ರ ಈ ಅಸ್ತ್ರ ರೆಡಿ ಇರೋದು, ಹಾಂ ನನ್ನ ಪಾಲಿನ ನಂಗೆ ಆಸ್ತಿ ಏನೋ, ನಾನೇನೋ ದೊಡ್ಡ ಮೇಧಾವಿ, ನಾನು ಸಂಪಾದನೆ ಮಾಡಿ ನಾನು ಕಡ್ದು ಕಟ್ಟೆ ಹಾಕಿರೋ ಆಸ್ತಿ ಅನ್ನೋ ಥರ, ಹಾಂ ನನ್ನ ಆಸ್ತಿ ನನ್ನ ಪಾಲ್ ನಂಗೆ ಕೊಟ್ಟು ನೋಡ್ತಿರ್ತೀವಲ್ಲ ಮೇಡಮ್ ಸಿನಿಮಾ ಗಿನ್ಮಾ ಸೀರಿಯಲ್ ಗೀರಿಯಲ್ ನೋಡಿದಾಗ ಅದ್ರಲ್ಲಿ ಬರೋ ಡೈಲಾಗ್ನ ನಾವು ಲೈಫ್ ಗಡಪ್ ಮಾಡ್ಕೊಂಬಿಟ್ಟಿದ್ವಿ. ಸೊ ನನ್ನ ಪಾಲಿನ ನಂಗೆ ಕೊಡು ಅನ್ನೋದು ಮೀಸೆನೇ ಕರೆಕ್ಟಾಗಿ ಬಂದಿರಲಿಲ್ಲ ಅವಾಗಿನ್ನ. ಆಗ ನಮ್ಮ ತಂದೆ ಕೂಡ ಅವ್ರ ಪಪ್ಪ ಹೇಳೋರು, ತಗೊಂಡೋಗಪ್ಪ ಏನೊಂದು ಒಂದು ತಿಂಗಳು ಇರ್ತೀಯ ಈ ದುಡ್ಡಲ್ಲಿ ಖರ್ಚು ಮಾಡ್ಕೊಂಡು ವಾಪಸ್ ನಮ್ಮ ಮನೆಗೆ ಬರ್ತೀಯ, ಅದೇನು ಗೊತ್ತಿರೋ ವಿಚಾರ, ಆದರೂ ತಗೊಂಡೋಗಪ್ಪ. ಅವರು ಒಂದು ಬುದ್ಧಿವಂತಿಕೆ ಮಾಡೋರು ಆ ಟೈಮಲ್ಲಿ, ನಂಗೊಂದು ಸೈನ್ ಹಾಕ್ಕೊಡಿ ಇನ್ನು ಮುಂದೆ ಏನು ಕೇಳಲ್ಲ ಅಂದ್ಬಿಟ್ಟು ಅಂದ್ಬಿಟ್ಟು ಸುಮ್ಮನೆ ಒಂದು ಯಾವುದೋ ಒಂದು ಖಾಲಿ ಪೇಪರ್ಗೆ ಸೈನ್ ಹಾಕ್ಸ್ಕೊಳ್ಳೋರು. ಸೊ ಬಟ್ ಸ್ಟಿಲ್ ಇವತ್ತಿಗೆ ಅದನ್ನೆಲ್ಲ ನೆನೆಸ್ಕೊಂಡಾಗ ಗಳಿಸೋದು ಬಹಳ ಕಷ್ಟ, ಕಳಿಯೋದು ಬಹಳ ಸುಲಭ. ಅದು ಆಸ್ತಿಯಾಗಿರಲಿ, ಸಂಬಂಧಗಳಾಗಿರಲಿ, ವೃತ್ತಿಯಾಗಿರಲಿ. ಸೊ ಹಾಗಾಗಿ ಅದರಿಂದ ನಾನು ಸಾಕಷ್ಟು ಕಲ್ತಿದ್ದೀನಿ ಇವತ್ತಿಗೆ ಮೇಡಮ್. ಐ ಬೀನ್ ಪಾಲಿಸ್ಡ್, ಜೀವನನೂ ನೋಡಿದ್ದೀನಿ. ಈಗ ಅದೇ ತಂದೆನ ಬೇಕಿದ್ರೆ ನಿನಗೆ ನನಗೆ ಅವ್ರು ಇವತ್ತಿಗೂ ಕೂಡ ನಿನಗೆ ಆಸ್ತಿ ಬೇಕಾ ನಾನು ಬೇಕಾ ಅಂತ ಅಂದರೆ ಜೀವನದ ವ್ಯಾಲ್ಯೂಗಳು, ಮೌಲ್ಯಗಳು ಮತ್ತು ಸಂಬಂಧಗಳು ಅದೇ ಬೇಕು ಅಂತಿನ ಹೊರತು ಇವತ್ತು ನನಗೆ ಆಸ್ತಿ ಅವಶ್ಯಕತೆ ಇಲ್ಲ.